ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್. ಹಾಯ್ ವೀವರ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಹೋಟೆಲ್ಸ್ ಸಹ ಹೋಗ್ತೀವಿ. ನಾವಿವಾಗ ತಾತ್ಗುಣಿಯಿಂದ ಹೊರಟಿದ್ದೀವಿ ನೋಡಿ. ಇದು ಕುಪ್ರೆಡ್ಡಿ ಕೆರೆ ಹೋಗೋ ರೋಡಲ್ಲಿ ನಾವು ಹೋಗ್ತಾ ಇರೋದು. ತಾತ್ಗುಣಿಯಿಂದ ಕುಪ್ರೆಡ್ಡಿ ಕೆರೆ ರೋಡಲ್ಲಿ ಹೋಗಿ ಹಾಗೆ ಕನಕಪುರ ಮೇನ್ ರೋಡ್ಗೆ ಟಚ್ ಆಗ್ತೀವಿ. ಅಲ್ಲಿಂದ ನಾವು ಮುಂದೆ ಹೋಗ್ತೀವಿ. ಸ್ವಲ್ಪ ದೂರ ಹೋದರೆ ಲಕ್ಷ್ಮೀಪುರ ಸಿಗುತ್ತೆ, ಶನಿಮಹಾತ್ಮ ಟೆಂಪಲ್ ಸಹ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಉದಿಪ್ಪಾಳ್ಯ ಸಿಗುತ್ತೆ. ಅಲ್ಲೇ ಇರೋದು ತ್ರಿಮೂರ್ತಿ ದೇವಸ್ಥಾನ. ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರೋ ದೇವಸ್ಥಾನ ಅಲ್ಲ, ಇದು ಬಂದು ಮೂರು ಸ್ಟ್ಯಾಚುಗಳು ದೊಡ್ಡದಾಗಿ ಮಾಡಿದ್ದಾರೆ. ಆಂಜನೇಯ, ಗಣಪತಿ ಹಾಗೆ ಕೃಷ್ಣನ ಸ್ಟ್ಯಾಚುಗಳನ್ನ ಮಾಡಿರೋದ್ರಿಂದ ನಾವು ತ್ರಿಮೂರ್ತಿ ದೇವಸ್ಥಾನ ಅಂತ ಕರೀತಾ ಇರೋದು. ನೋಡಿ ಇದೇ ದೇವಸ್ಥಾನ, ಕನಕಪುರ ಮೇನ್ ರೋಡಲ್ಲೇ ಈ ಟೆಂಪಲ್ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸಹ. ಹಾಗೆ ಪಾರ್ಕು ಸಹ ಇದೆ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದರೆ ಚೆನ್ನಾಗಿ ಆಟ ಆಡಿಸ್ಕೊಂಡು ಹೋಗಬಹುದು. ನೋಡಿ ಇದು ಆಂಜನೇಯ ಸ್ವಾಮಿ ಮಂದಿರ, ಬೇರೆ ದಿನಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ನಾರ್ಮಲ್ ಡೇಸಲ್ಲಿ ಹೀಗಿರುತ್ತೆ. ರಾಮ ಮತ್ತು ಸೀತೆ ಹಾಗೆ ಕೃಷ್ಣನ ಮಂದಿರ. ಇಲ್ಲಿ ಐದು ದೇವರುಗಳು ಸಿಗುತ್ತೆ, ಆದರೆ ಮೂರು ದೇವರುಗಳದ್ದು ಮಾತ್ರ ದೊಡ್ಡ ದೊಡ್ಡ ಸ್ಟ್ಯಾಚುಗಳನ್ನ ಮಾಡಿ ಹಾಕಿರ್ತಾರೆ. ಹಾಗೆ ಸುತ್ತಮುತ್ತ ನೇಚರು ಸಹ ತುಂಬಾ ಚೆನ್ನಾಗಿದೆ, ತುಂಬ ಎಂಜಾಯ್ ಸಹ ಮಾಡ್ಬೋದು. ಇಲ್ಲಿ ನಿಯರೆಸ್ಟ್ ಸಿಗುವಂತಹ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಫೋಟೋಶೂಟ್ಗೂ ಸಹ ಈ ಪ್ಲೇಸು ತುಂಬ ಚೆನ್ನಾಗಿದೆ. ನೋಡಿ ನಾರದ ಮುನಿಗಳ ಸ್ಟ್ಯಾಚು ಸಹ ಇಲ್ಲಿದೆ. ಹಾಗೆ ಇಲ್ಲಿ ಪ್ರಾಣಿ ಪಕ್ಷಿಗಳ ಸ್ಟ್ಯಾಚು ಸಹ ಮಾಡಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ನೇಚರ್ ಸಹ ತುಂಬ ಚೆನ್ನಾಗಿದೆ, ಗ್ರೀನರಿ ಗ್ರೀನರಿ ಆಗಿ ನೋಡೋದಕ್ಕೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಹಾಗೆ ಪೀಸ್ಫುಲ್ ಆಗಿಯೂ ಇದೆ, ತುಂಬ ಪ್ರಶಾಂತವಾಗಿದೆ. ನಾ ಇಲ್ಲಿ ಬಂದರೆ ಮೈಂಡೆಲ್ಲ ರೀಫ್ರೆಶ್ ಆಗುತ್ತೆ. ನೋಡಿ ಇದು ಪಾರ್ವತಿ ಪರಮೇಶ್ವರ ಇರೋ ಸನ್ನಿಧಿ, ಶಿವನ ಸನ್ನಿಧಿ. ಇದು ಗಣೇಶನ ಮಂದಿರ, ಪುಟ್ಟ ಗಣಪತಿ ಇದೆ. ಹಾಗೆ ಗಣಪತಿ ಗುಡಿ ಮೇಲ್ಗಡೆ ದೊಡ್ಡ ಗಣಪತಿ ಸ್ಟ್ಯಾಚು ಇದೆ. ಆಂಜನೇಯ ಸ್ವಾಮಿ ದೇವರ ಗುಡಿ ಮೇಲೆ ದೊಡ್ಡ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ. ಹಾಗೆ ಕೃಷ್ಣನ ಮಂದಿರದ ಮೇಲೆ ಕೃಷ್ಣನ ದೊಡ್ಡ ಸ್ಟ್ಯಾಚು ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿನ ತ್ರಿಮೂರ್ತಿ ದೇವಸ್ಥಾನ ಅಂತ ಕರೀತಾ ಇರೋದು. ನೋಡಿ ಇಲ್ಲಿ ಮೀನುಗಳನ್ನ ಸಹ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಚೆನ್ನಾಗಿ ಆಟ ಆಡಿಸ್ಕೊಂಡು ಸಹ ಹೋಗ್ಬೋದು, ಸ್ವಲ್ಪ ಹೊತ್ತು ಇಲ್ಲಿ ಸಮಯನ ಕಳಿಬೋದು. ಅಷ್ಟು ಪ್ರಶಾಂತವಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಸಣ್ಣ ಸಣ್ಣ ವಿಗ್ರಹಗಳನ್ನೂ ಸಹ ಇಲ್ಲಿ ಕೆತ್ತಿ ಇಟ್ಟಿದ್ದಾರೆ. ನೋಡಿ ಜಿರಾಫೆ ಸ್ಟ್ಯಾಚುನೂ ಸಹ ಇಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೇಚರು ಹೇಗಿದೆ ಅಂತ. ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಫೋಟೋ ಶೂಟೆಲ್ಲ ಮಾಡೋಕ್ಕೆ ಈ ಪ್ಲೇಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ಗ್ರೀನರಿ ಇರೋದ್ರಿಂದ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮೇನ್ ರೋಡ್ ಮುಂದೆನೇ ಸಿಗುವಂಥ ದೇವಸ್ಥಾನ ಇದು, ಕನಕಪುರ ರೋಡಲ್ಲಿ ಬರುತ್ತೆ ಇದು. ಅಂದರೆ ಉದಿಪ್ಪಾಳ್ಯ ಲಕ್ಷ್ಮೀಪುರದಿಂದ ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ. ಆರ್ಟ್ ಆಫ್ ಲಿವಿಂಗ್ ಹೋಗೋರು ಇಲ್ಲಿಗೆ ಬಂದು ಇಲ್ಲಿಂದ ಆರ್ಟ್ ಆಫ್ ಲಿವಿಂಗ್ ಸಹ ಹೋಗ್ಬೋದು. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ವೀವ್ ಅಂತ, ತುಂಬಾ ಚೆನ್ನಾಗಿದೆ ವೀವ್ ಅಂತೂ. ಒಮ್ಮೆ ಬಂದು ನೋಡಿ, ಏಕೆಂದರೆ ನೀವು ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಇರೋರು ಆಲ್ರೆಡಿ ಈ ದೇವಸ್ಥಾನ ನೋಡಿರ್ತಾರೆ, ಹೊಸದಾಗಿ ಬರೋರು ಈ ಕಡೆ ಈ ರೂಟಲ್ಲಿ ಹೋಗೋರು ಒಂದ್ಸಲ ಬಂದು ಹೋಗಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಸಹ ಇದೆ. ನೋಡಿ ಅಲ್ಲೊಂದು ಕಲ್ಲು ಬಂಡೆ ಇದೆ, ನಾನು ಎತ್ತಬೇಕು ಅಂತ ಹೋಗ್ತಾ ಇದ್ದೀನಿ, ಆದರೆ ಎತ್ತಕ್ಕಾಗಲ್ಲ, ಸುಮ್ಮನೆ ಟ್ರೈ ಮಾಡಿದ್ದು ಅಷ್ಟೇ. ಸೊ ಅವನ್ನೆಲ್ಲ ಎತ್ತೋ ಥರ ಎಲ್ಲ ಫೋಟೋಶೂಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಂಟ್ರೆನ್ಸಿಂದ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ.
ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ನೋಡಿ ವಿಗ್ರಹಗಳು ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ, ತುಂಬ ವರ್ಷ ಆಗಿದೆ ಅನಿಸುತ್ತೆ ಕಲರ್ ಪೇಂಟಿಂಗ್ ಎಲ್ಲ ಮಾಡಿ. ಸೊ ನಾವು ಆವಾಗ ಕಾಲೇಜ್ಗೆ ಹೋಗಬೇಕಾದ್ರೆ ಬರ್ತಿದ್ವಿ, ಆವಾಗ ಇನ್ನೂ ಚೆನ್ನಾಗಿತ್ತು. ಸೊ ಅದಾದಮೇಲೆ ತುಂಬ ವರ್ಷಗಳಾದಮೇಲೆ ನಾವು ಈ ಸಲ ಇಲ್ಲಿಗೆ ಬಂದಿದ್ದು ಅಂತಲೇ ಹೇಳ್ಬೋದು. ನೋಡಿ ಜಿಂಕೆದು ಕೊಂಬೆ ಇಲ್ಲ, ಇಲ್ಲಿ ಮುರಿದು ಹಾಕ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಟೈಮಿಂಗ್ಸು ಸಹ ಇರುತ್ತೆ, ದೇವಸ್ಥಾನ ಓಪನಿಂಗ್ ಟೈಮಿಂಗ್ಸು ಸಹ ಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಹೊಸದಾಗಿ MTR ಓಪನ್ ಆಗಿತ್ತು, ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ನೋಡಿ MTR ಓಪನ್ ಆಗಿದೆ. ಸೊ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ವಿ, ಇಡ್ಲಿ ವಡೆ ಮತ್ತು ಬಿಸಿಬೇಳೆಬಾತ್ ತೊಗೊಂಡಿದ್ವಿ. ನಾ ಇದು ಯಾವುದೇ ರೀತಿಯ ಪ್ರಮೋಷನಲ್ ವೀಡಿಯೋ ಅಲ್ಲ, ಬಟ್ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಹೋದ್ವಿ, ಹಾಗೆ ಸ್ವಲ್ಪ ವೀಡಿಯೋನೂ ಮಾಡಿಕೊಂಡ್ವಿ. ನಮಗೆ ಇಲ್ಲಿ ಇಷ್ಟ ಆಗಿದ್ದು ಬಿಸಿಬೇಳೆಬಾತು, ತುಂಬ ಚೆನ್ನಾಗಿತ್ತು ಟೇಸ್ಟು ಬಿಸಿಬೇಳೆಬಾತು. ನಮಗಂತೂ ಸಖತ್ ಇಷ್ಟ ಆಗಿದೆ ಅಂದರೆ ಬಿಸಿಬೇಳೆಬಾತು. ತುಪ್ಪ ಕೊಡ್ತಾರೆ, ಯಾವುದೇ ತಿಂಡಿ ತೊಗೊಂಡ್ರು ಅವರು ಒಂದು ಚಮಚ ಆಗೋಷ್ಟು ತುಪ್ಪನ ಕೊಡ್ತಾರೆ, ಅದನ್ನ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನೋಡಿ ನಾವು ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬಂದ್ವಿ, ಆರ್ಟ್ ಆಫ್ ಲಿವಿಂಗ್ ಬಂದಿದ್ದೀವಿ. ನೋಡಿ ಆರ್ಟ್ ಆಫ್ ಲಿವಿಂಗ್ ಎಂಟ್ರೆನ್ಸ್ ಇದು, ಅಲ್ಲಿಂದ ಒಂದು ಸ್ವಲ್ಪ ಹತ್ರ ಅಷ್ಟೇ, ಜಾಸ್ತಿ ದೂರ ಇಲ್ಲ, ಒಂದು 5 ಮಿನಿಟ್ಸು ಸಹ ಆಗಲ್ಲ, ಬೇಗನೆ ಬಂದುಬಿಡ್ಬೋದು. ಮೇನ್ ರೋಡಲ್ಲೇ ಸಿಗುತ್ತೆ ಸಹ, ನಿಮಗೂ ಇದು ಈಸಿಯಾಗಿ ಗೊತ್ತಾಗುತ್ತೆ. ಕನಕಪುರ ರೋಡಲ್ಲಿ ಹೋಗಬೇಕಾದ್ರೇ ಸಿಗುತ್ತೆ, ಉದಿಪ್ಪಾಳ್ಯದಲ್ಲಿ ಬರುವಂಥದ್ದು. ನೋಡಿ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೇ ವೆಹಿಕಲ್ಸು ಬಂದರೂ ಸಹ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇನ್ನೂ ಒಂದು ಕಡೆ ಪಾರ್ಕಿಂಗ್ ಸಹ ಇದೆ. ಇದು ರವಿಶಂಕರ್ ಗುರೂಜಿ ಆಶ್ರಮದ ಎಂಟ್ರೆನ್ಸು, ಎಂಟ್ರೆನ್ಸಲ್ಲೇ ಪಾರ್ಕಿಂಗ್ ಇದೆ, ಮುಂದೆನೂ ಸಹ ಪಾರ್ಕಿಂಗ್ ಇದೆ. ನಾವು ಎಂಟ್ರೆನ್ಸಲ್ಲೇ ಪಾರ್ಕ್ ಮಾಡಿ ಹೋದ್ವಿ. ನೋಡಿ ಇಲ್ಲಿ ನಾಯಿ ಮರಿಗಳು ಇತ್ತು ಅಂತ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಅವು ಓಡಿ ಬರ್ತಾ ಇದ್ವು. ಸೊ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಕ್ಯೂಟಾಗಿ. ಅಲ್ಲಿಂದ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಶಾಪ್ಗಳೆಲ್ಲ ಇದೆ, ಆರ್ಗಾನಿಕ್ ಐಟಮ್ಸ್ ಸಹ ಸಿಗುತ್ತೆ, ತಿನ್ನೋದ್ರಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲವೂ ಸಹ ಸಿಗುತ್ತೆ ಇಲ್ಲಿ. ಇಲ್ಲಿ ಬರೋರಿಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಸಹ ಮಾಡ್ತಾರೆ, ಅಲ್ಲಿ ಅವ್ರದ್ದೇ ಆದ ಟ್ರಸ್ಟ್ ಇರುತ್ತೆ, ಅವ್ರ ಹತ್ರ ಕೇಳಿ ಯಾವ ರೀತಿ ಬರಬೇಕಾಗತ್ತೆ ಅಂತ ಎಲ್ಲ ಕೇಳಿದರೆ ಅವರು ಎಲ್ಲ ವಿವರಣೆನೂ ಸಹ ಕೊಡ್ತಾರೆ. ಅವ್ರದ್ದೇ ಆಫೀಸ್ ಸಹ ಇರುತ್ತೆ, ರಿಸೆಪ್ಷನ್ ಆಫೀಸಲ್ಲಿ ಕೇಳಿದರೆ ಅವರು ಎಲ್ಲ ಡೀಟೇಲ್ಸ್ನೂ ಸಹ ಕೊಡ್ತಾರೆ. ನೋಡಿ ಇಲ್ಲಿ ರೂಮ್ಗಳ ವ್ಯವಸ್ಥೆನೂ ಸಹ ಇದೆ, ದೂರ ದೂರ ಊರುಗಳಿಂದ ಬರೋರು ಇಲ್ಲಿ ಸ್ಟೇ ಆಗ್ತಾರೆ. ಇಲ್ಲಿ ಯೋಗ ಇಂದ ಹಿಡಿದು ಪ್ರತಿಯೊಂದೂ ಸಹ ಮಾಡ್ತಾರೆ ಇಲ್ಲಿ. ಇದರೊಳಗಡೆ ನಮಗೆ ಎಷ್ಟೊಂದು ಸಿಗುತ್ತೆ ಅಂದರೆ ಅಷ್ಟೊಂದು ವ್ಯವಸ್ಥೆನೂ ಸಹ ಇದೆ. ನೋಡಿ ಪ್ಲೇಸು ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ, ಫೋಟೋಶೂಟು ಮಾಡ್ಕೋಬೋದು, ಹಾಗೆ ಟೈಮ್ ಪಾಸ್ ಮಾಡ್ತೀವಿ ಅನ್ನೋರು ಸಹ ಬರ್ಬೋದು, ಹಾಗೆ ಪೀಸ್ಫುಲ್ ಆದಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ನೀರು ಹೇಗಿದೆ, ಚಿಕ್ಕದಾಗಿ ಕೊಳ ಇದೆ, ಅಲ್ಲಿ ಬಾತ್ಕೋಳಿಗಳು ಸಹ ಇದೆ, ಆ ಕಡೆ ಹೋದರೆ ಸಿಗುತ್ತೆ, ತೋರಿಸ್ತೀನಿ ನಾನು ನೆಕ್ಸ್ಟು. ಸೊ ಇಲ್ಲಿ ನೋಡಿ ಸರೌಂಡಿಂಗು, ನಾವು ಹೋಗಬೇಕಾದ್ರೆ ಸ್ವಲ್ಪ ಮುಂದೆ ಬಂದರೆ ಇದು ಸಿಗುತ್ತೆ, ಈ ಪ್ಲೇಸ್ ಸಿಗುತ್ತೆ. ನೈಟ್ ಹೊತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಡೇಗಿಂತ ನೈಟು ವ್ಯೂಸು ತುಂಬ ಚೆನ್ನಾಗಿರುತ್ತೆ. ಡೇನಲ್ಲೂ ಸಹ ತುಂಬ ಚೆನ್ನಾಗಿದೆ, ಯಾಕೆಂದರೆ ಗ್ರೀನರಿ ಆಗಿರುತ್ತೆ ಡೇ ಟೈಮಲ್ಲಿ, ನೈಟ್ ಟೈಮು ಲೈಟಿಂಗ್ಸ್ ಹಾಕಿರ್ತಾರೆ, ಆವಾಗೊಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೈಟ್ ಹೊತ್ತು ವ್ಯೂ ಸಹ ನಾನು ನಿಮಗೆ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನೋಡಿ ಹೇಗಿದೆ ಅಂತ ಪ್ಲೇಸು. ನೀವು ರವಿಚಂದ್ರನ್ ಅವರು ದೃಶ್ಯ ಮೂವಿ ನೋಡಿದರೆ ಈ ಪ್ಲೇಸು ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ನಾನು ತೋರಿಸ್ತೀನಿ ರವಿಚಂದ್ರನ್ ಅವರೆಲ್ಲ ಬಂದು ಧ್ಯಾನ ಮಾಡಿರೋ ಪ್ಲೇಸ್ನ, ಅವ್ರ ಮಗಳನ್ನ ಕರ್ಕೊಂಬಂದು ಅಲ್ಲಿ ಹೇಳ್ಕೊಡ್ತಾರಲ್ಲ ಆ ಪ್ಲೇಸ್ ಇದೆ, ಅದು ತೋರಿಸ್ತೀನಿ. ಫಸ್ಟು ಇದು ವ್ಯೂಸ್ನ ತೋರಿಸ್ತಾ ಇದ್ದೀನಿ, ನೋಡಿ ಹೇಗಿದೆ ಅಂತ. ಅಲ್ಲಿ ಕ್ಲೋಸ್ ಮಾಡಿದ್ರು, ಇಲ್ಲಾಂದರೆ ನಾವಲ್ಲಿ ಮಧ್ಯಕ್ಕೆ ಹೋಗಿ ನಿಂತ್ಕೋಬೋದಿತ್ತು. ನೋಡಿ ಬಾತ್ಕೋಳಿಗಳೆಲ್ಲ ಹೇಗಿದೆ ಅಂತ, ಎಷ್ಟೊಂದಿದೆ, ಅದು ಕೂಗೋ ಸೌಂಡೇ ಒಂಥರ ಚೆನ್ನಾಗಿತ್ತು. ಇಲ್ಲಿ ನೇಚರ್ನ ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಫೋಟೋಶೂಟ್ಗಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಫೋಟೋ ಕ್ರೇಜ್ ಇರೋರಿಗೆ ಇಲ್ಲೆಲ್ಲ ಫೋಟೋಸ್ನ ತೆಗೆಸ್ಕೋಬೋದು, ನಾವು ತೆಗೆಸ್ಕೊಂಡ್ವಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿ ಹಾಕೋಕ್ಕೆ ಹೋಗಿಲ್ಲ ಫೋಟೋಸ್ ಎಲ್ಲ, ಬಟ್ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ನೋಡಿ.
ಹಾಗೆ ಬರ್ಡ್ ಸೌಂಡು ಸಹ ಬರ್ತಿತ್ತು, ಹಕ್ಕಿಗಳು ಕೂಗ ಸೌಂಡು ಸಹ ಕೇಳ್ತಾ ಇತ್ತು. ನೋಡಿ, ಅಲ್ಲಿಂದ ನಾವು ಸ್ವಲ್ಪ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಆರ್ಟ್ ಆಫ್ ಲಿವಿಂಗಿಗೆ. ನೋಡಿ, ಇಲ್ಲಿ ಬಟ್ಟೆ ಅಂಗಡಿಗಳು, ಶಾಪಿಂಗ್ ಸೆಂಟರ್ಗಳೆಲ್ಲ ಇದೆ. ನಾವಿಲ್ಲಿ ಶಾಪಿಂಗ್ ಸಹ ಮಾಡಬಹುದು. ಇಲ್ಲಿ ಪ್ಯೂರ್ ಕಾಟನ್ ಕ್ಲಾತ್ಗಳೆಲ್ಲ ಸಿಗುತ್ತೆ, ಖಾದಿ ಬಟ್ಟೆಗಳೆಲ್ಲ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಬಿಟ್ಟರೆ ದೇಶಿ ಪ್ರಾಡಕ್ಟ್ಗಳೆಲ್ಲ ನಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಊಟದ ಟೈಮಲ್ಲಿ ಹೋದರೆ ಊಟನೂ ಸಹ ಸಿಗುತ್ತೆ, ಇಲ್ಲಿ ಅನ್ನಪ್ರಸಾದನೂ ಸಹ ಸಿಗುತ್ತೆ. ನೋಡಿ, ಇಲ್ಲಿ ಕಾಫಿ ಎಲ್ಲ ಸಿಗುತ್ತೆ. ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ನೋಡಿ ಸಿರಿ ಪ್ರಾಡಕ್ಟು ಸಹ ಸಿಗುತ್ತೆ, ಸಿರಿಯವ್ರದ್ದು ಪ್ರಾಡಕ್ಟ್ ಎಲ್ಲ ಬರುತ್ತಲ್ಲ ಅದು ಸಹ ಸಿಗುತ್ತೆ. ನೋಡಿ, ಈ ಸೈಡು ರೈಟ್ ಸೈಡೆಲ್ಲ ಶಾಪಿಂಗ್ ಸೆಂಟರ್ಗಳು ಇದೆ, ಒಳಗಡೆ ಕ್ಲಾತ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನೆಡ್ಕೊಂಡು ಮುಂದೆ ಹೋದರೆ ನಮಗೆ ಆರ್ಟ್ ಆಫ್ ಲಿವಿಂಗ್ ಸಹ ಸಿಗುತ್ತೆ. ನೋಡಿ, ಇಲ್ಲೆಲ್ಲ ಎಲ್ಲದಕ್ಕೂ ಸಹ ಅವರು ಬೋರ್ಡನ್ನು ಸಹ ಹಾಕಿದ್ದಾರೆ. ನೋಡಿ, ಇಲ್ಲಿ ಬಟ್ಟೆ ಶಾಪು ಸಹ ಇದೆ. ಬಟ್ ಕ್ಲಾತ್ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸ್ಪಾ ಎಲ್ಲ ಇದೆ ಇಲ್ಲಿ. ಸೊ ಎಲ್ಲದಕ್ಕೂ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡಿ, ನಿಮಗೆ ಇಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅಂತ ನಿಮಗೆ ಇಲ್ಲಿ ಬೋರ್ಡು ಸಿಗುತ್ತೆ. ಹಾಗೆ ಮೆಡಿಟೇಷನ್ನು, ಯೋಗ ಮಾಡೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ, ಹಾಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ನಾವು ಇವಾಗ ಆರ್ಟ್ ಆಫ್ ಲಿವಿಂಗ್ ಹತ್ರ ಬಂದ್ವಿ. ಆ ಸರೌಂಡಿಂಗ್ ಏರಿಯಾ ಈ ರೀತಿ ಇದೆ. ನೋಡಿ, ಇದು ಆರ್ಟ್ ಆಫ್ ಲಿವಿಂಗು. ನೀವು ದೃಶ್ಯ ಮೂವಿಯಲ್ಲಿ ಈ ಪ್ಲೇಸ್ನ ನೋಡಿರ್ತೀರಾ ಅಂತಲೇ ಹೇಳ್ಬೋದು. ಸೊ ನಾವಿದ್ರ ಒಳಗಡೆ ಹೋಗೋದಕ್ಕೆ ಆಗಿಲ್ಲ, ಕಾರಣ ಇಷ್ಟೇ, ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು, ಅದಕ್ಕೋಸ್ಕರ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ. ಬೇರೆ ಟೈಮಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ, ಧ್ಯಾನ ಮಾಡೋದಕ್ಕೂ ಸಹ ಬಿಡ್ತಾರೆ. ಏನಾದರೂ ಪ್ರೋಗ್ರಾಮ್ ಇದ್ದಾಗ ಪ್ರೋಗ್ರಾಮಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ಮಾತ್ರ ಅಲೋ ಮಾಡ್ತಾರೆ, ಅವರನ್ನೇ ಮಾತ್ರ ಬಿಡ್ತಾರೆ ಹೊರತು ಬೇರೆಯವ್ರನ್ನ ಬಿಡಲ್ಲ. ಅವರಿಗೆಲ್ಲ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ, ಅಂಥವ್ರು ಮಾತ್ರ ಸಹ ಒಳಗಡೆ ಹೋಗೋಕ್ಕಾಗತ್ತೆ. ನಾರ್ಮಲ್ ಟೈಮಲ್ಲಿ ಬಂದರೆ ಎಲ್ಲರೂ ಸಹ ಒಳಗಡೆ ಹೋಗ್ಬೋದು, ಕೂತ್ಕೊಂಡು ಧ್ಯಾನ ಮಾಡಿ ಬರ್ಬೋದು. ತುಂಬ ಪೀಸ್ಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೇಚರು ಸಹ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ನಮ್ಮನೆಯಿಂದ ಇಲ್ಲಿಗೆ ತುಂಬ ಹತ್ತಿರನೇ ಅಂತ ಹೇಳ್ಬೋದು. ನೋಡಿ ಹೇಗಿದೆ, ಅದು ಕಟ್ಟಿರೋ ಶೇಪ್ ಸಹ ಆಗಿದೆ, ಡಿಸೈನು ಪ್ಯಾಟ್ರನ್ ಆಗಲಿ ಅಷ್ಟೊಂದು ಚೆನ್ನಾಗಿದೆ. ಸೊ ಇಲ್ಲಿ ತುಳಸಿ ಕಟ್ಟೆನೂ ಸಹ ಇದೆ. ನೋಡಿ, ಮುಂದೆ ಹೋದರೆ ಗೋಲ್ಡನ್ ಬಸವಣ್ಣನೂ ಸಹ ಸಿಗುತ್ತೆ. ನೋಡಿ, ಆರ್ಟ್ ಆಫ್ ಲಿವಿಂಗಿಂದ ಅದರ ಆಪೋಸಿಟ್ ಪ್ಲೇಸು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ, ಈ ಥರ ಇದೆ ನೇಚರು. ನೋಡಿ, ಇವಾಗ ಆರ್ಟ್ ಆಫ್ ಲಿವಿಂಗ್ ಹೀಗೆ ಕಾಣಿಸ್ತಾ ಇದೆ, ಮೂರು ಮಾಡಿನೋ ನಾಲ್ಕು ಮಾಡಿನೋ ಇದೆ. ನಾವು ಆವಾಗ ಕಾಲೇಜ್ಗೆ ಹೋಗಬೇಕಾದ್ರೆ ಇಲ್ಲಿ ಬರ್ತಾ ಇದ್ವಿ, ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾವು ಇಲ್ಲಿಗೆ ಬರ್ತಾ ಇರೋದು. ನೋಡಿ, ಗೋಲ್ಡನ್ ಬಸವಣ್ಣ ತುಂಬ ಚೆನ್ನಾಗಿದೆ ಅಲ್ವಾ. ಫ್ರಂಟಲ್ಲಿ ಆ ಕಡೆ ನೀರು ಸಹ, ಚಿಮ್ಮೋ ನೀರು ಸಹ ಬರುತ್ತೆ, ಬಟ್ ಅವ್ರು ಇನ್ನೂ ಹಾಕಿಲ್ಲ. ನೈಟ್ ಹೊತ್ತು ಇದು ವೀವು ಇನ್ನೂ ಚೆನ್ನಾಗಿರುತ್ತೆ, ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನೋಡಿ, ಇಲ್ಲಿ ಶೋ ಗಿಡಗಳೆಲ್ಲ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ನೀಟಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಸಂಡೇ ಸ್ಯಾಟರ್ಡೇ ಎಲ್ಲ ತುಂಬ ಜನನೂ ಸಹ ಬರ್ತಾರೆ ಇಲ್ಲಿಗೆ. ನೋಡಿ ನೋಡಿ, ಆರ್ಟ್ ಆಫ್ ಲಿವಿಂಗ್ ಮೇಲ್ಗಡೆಯಿಂದ ಈ ರೀತಿ ವೀವ್ ಕಾಣಿಸ್ತಾ ಇದೆ. ನೋಡಿ, ಕೆರೆ ಕಾಣಿಸ್ತಾ ಇದೆ, ನಮ್ಮನೆ ಬ್ಯಾಕ್ ಸೈಡ್ ಬರುತ್ತೆ, ಇಲ್ಲಿಂದ ನಮ್ಮನೆ ಕಾಣಿಸಲ್ಲ. ಬಟ್ ನಮ್ಮನೆಯಿಂದ ನಿಂತ್ಕೊಂಡ್ರೆ ಈ ಗೋಪುರ ಕಾಣಿಸುತ್ತೆ ಆರ್ಟ್ ಆಫ್ ಲಿವಿಂಗ್ದು. ಸೊ ಬ್ಯಾಕ್ ಸೈಡು ಈ ರೀತಿ ಇದೆ. ನಾವೆಲ್ಲ ಇಲ್ಲಿಂದ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ವಿ, ಹಾಗೆ ಫೋಟೋಸ್ ಸಹ ತೆಗೆದುಕೊಂಡ್ವಿ. ಹಾಗೆ ಅಲ್ಲಿಂದ ಬಂದು ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲೇಸ್ ಇತ್ತು, ಇಲ್ಲಿ ಕುತ್ಕೊಳ್ಳೋದಕ್ಕೂ ಸಹ ವ್ಯವಸ್ಥೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಈ ಥರ ಚೇರ್ಗಳೆಲ್ಲ ಮಾಡಿಟ್ಟಿದ್ದಾರೆ. ನೋಡಿ, ಆ ಕಡೆ ಡಸ್ಟ್ಬಿನ್ಗಳು ಸಹ ಇಟ್ಟಿದ್ದಾರೆ, ಕಸನೆಲ್ಲ ಡಸ್ಟ್ಬಿನ್ಗೆ ಹಾಕಬೇಕು. ನಾವಿಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ತೆಗೆಸ್ಕೊಂಡ್ವಿ, ಹಾಗೆ ಸ್ವಲ್ಪ ಟೈಮ್ ಸಹ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ ಆರ್ಟ್ ಆಫ್ ಲಿವಿಂಗ್.
ಸೊ ಒಳಗಡೆ ಬಿಟ್ಟಿದ್ರೆ ಒಳಗಡೆ ಹೇಗಿದೆ ಅಂತಲೂ ಸಹ ನಿಮಗೆ ತೋರಿಸ್ತಿದ್ದೆ, ಬಟ್ ಅಲ್ಲಿ ಪ್ರೋಗ್ರಾಮ್ ಇದ್ದಿದ್ದರಿಂದ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ, ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಲಿ ಒಂದು ಶಾಪಿಂಗ್ ಸೆಂಟರ್ಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ, ಈ ರೀತಿ ಇದೆ, ಈ ರೀತಿ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಸೇಲ್ಗಿಟ್ಟಿದ್ದಾರೆ, ನಾವು ಬೇಕಿದ್ರೆ ತೊಗೋಬೋದು. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗೋಣ, ಬನ್ನಿ. ಇವಾಗ ನೋಡಿ, ಇವರೇ ರವಿಶಂಕರ್ ಗುರುಜಿ. ಆಲ್ಮೋಸ್ಟ್ ನೋಡಿರ್ತೀರಾ ಅನಿಸುತ್ತೆ. ನೋಡಿ, ಇಲ್ಲಿ ಎಲ್ಲ ರೀತಿಯ ಐಟಮ್ಸ್ ಇದೆ, ಗೋಲ್ಡನ್ ಬುದ್ಧ ಎಲ್ಲ ಇದೆ. ನೋಡಿ, ಬಾಚಣಿಗೆ, ಮರದ ಬಾಚಣಿಗೆ ಇದು. ನೋಡಿ, ಇಲ್ಲಿ ಸರ, ಬಳೆ ಎಲ್ಲ, ಏನೆಲ್ಲ ಥಿಂಗ್ಸ್ ಬೇಕು ಹೆಣ್ಮಕ್ಳಿಗೆ ಆ ಥಿಂಗ್ಸ್ ಎಲ್ಲ ಸಹ ಸಿಗುತ್ತೆ. ಫೋಟೋಸ್ ಸಹ ಇದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ, ಇವೆಲ್ಲ ವುಡ್ಡಲ್ಲಿ ಮಾಡಿರುವಂಥ ಕ್ರಾಫ್ಟ್ಗಳು, ಆನೆ, ಕುಂಕುಮದ ಡಬ್ಬಿ, ಫ್ಲವರ್ ಪ್ಲಾಸು ಎಲ್ಲ ಇದೆ, ಗಣೇಶ, ಗೋಲ್ಡನ್ ಬುದ್ಧ ಎಲ್ಲ ಇದೆ. ನೋಡಿ, ಯೋಗ ಮ್ಯಾಟ್ಗಳೆಲ್ಲ ಇದೆ. ನನಗಂತೂ ಯೋಗ ಮ್ಯಾಟ್ ತುಂಬಾ ಇಷ್ಟ ಆಯಿತು. ಬುಕ್ಸ್ ಎಲ್ಲ ಇದೆ. ನೋಡಿ, ಓದೋರಿಗೆ, ಬುಕ್ಸ್ ಪ್ರಿಯರಿಗೆ ಬುಕ್ಸು ಸಹ ಸಿಗುತ್ತೆ. ಫೋಟೋಸ್ ಕ್ರೇಜ್ ಇರೋರಿಗೆ ಕೆಲವೊಂದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡೋ ಕ್ರೇಜ್ ಇರುತ್ತೆ, ಅಂಥವ್ರಿಗೆ ಬೇರೆ ಡಿಫ್ರೆಂಟ್ ಆಗಿರೋ ಫೋಟೋಸ್ ಸಹ ಇಲ್ಲಿ ಸಿಗುತ್ತೆ. ಹಾಗೆ ಕಾಪರ್ ಐಟಮ್ಸ್ ಸಹ ಸಿಗುತ್ತೆ, ಹಿತ್ತಾಳೆ, ಹಾಗೆ ಕಂಚಿ ಪಾತ್ರೆಗಳು ಅವೆಲ್ಲ ಸಿಗುತ್ತೆ, ತಟ್ಟೆ, ಲೋಟ ಎಲ್ಲವೂ ಸಹ ಸಿಗುತ್ತೆ. ನೋಡಿ, ಇದು ಲೈಟಿಂಗ್ಸ್, ಫ್ರ್ಯಾಗ್ರೆನ್ಸ್ ಬರುತ್ತಲ್ವಾ, ಸ್ಮೆಲ್ಗೋಸ್ಕರ ರೂಮಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಸೊ ಅದು ಸಹ ಇದೆ. ಪ್ರತಿಯೊಂದು ಐಟಮು ಸಹ ನಮಗಿಲ್ಲಿ ಸಿಗುತ್ತೆ. ನೋಡಿ, ಗಂಟೆ, ಶಿವಲಿಂಗ, ನಿಮಗೆ ಒಂದು ಮಾಲ್ಗೆ ಹೋದರೆ ಹೇಗೆ ಎಲ್ಲ ಐಟಮ್ಸ್ ಸಿಗುತ್ತೆ ಅದೇ ಥರ ಎಲ್ಲ ಐಟಮ್ಸು ಸಿಗುತ್ತೆ. ಬಟ್ ಇಲ್ಲಿ 90% ಆರ್ಗ್ಯಾನಿಕ್ ಪ್ರಾಡಕ್ಟೇ ಸಿಗುತ್ತೆ. ನೋಡಿ, ಪ್ರತಿಯೊಂದು ಪೂಜಾ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದು ಸಹ ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಗಂಧದ ಹಾರನೂ ಸಹ ಇದೆ. ಅವರು ನೀಟಾಗಿ ಇಟ್ಟಿದ್ದಾರೆ. ಪ್ರೆಸೆಂಟೇಷನ್ ಸಹ ಅಷ್ಟೇ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಕಿಡ್ಸ್ಗೆ, ಮಕ್ಕಳಿಗೆಲ್ಲ ಬೇಕಾಗಿರುವಂಥ ಐಟಮ್ಸ್ ಸಹ ಇಲ್ಲಿದೆ. ಅಲ್ಲಿ ಮುಂದೆ ನೋಡಿ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿ. ಮಕ್ಕಳಿಗೆ ಬೇಕಾಗಿರುವಂತಹ ಬುಕ್ಸ್ಗಳು, ಹಾಗೆ ಪೂಜಾ ಸಾಮಗ್ರಿಗಳು ಎಲ್ಲ ಸಹ ಸಿಗುತ್ತೆ. ಬುಟ್ಟಿಗಳು, ಹೂವಿನ ಬುಟ್ಟಿ ಎಲ್ಲ ಸಿಗುತ್ತೆ. ನೋಡಿ, ಆನೆ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿ ಆನೆ ಹೊಟ್ಟೆ ಒಳಗಡೆ ಇನ್ನೊಂದು ಆನೆ ಸಹ ಇದೆ. ನೋಡಿ, ಇದು ಯೋಗ ಮ್ಯಾಟು. ನನಗಂತೂ ಯೋಗ ಮ್ಯಾಟ್ ತುಂಬ ಇಷ್ಟ ಆಯಿತು, ತೊಗೋಬೇಕು ಅಂತ ಆಸೆನೂ ಸಹ ಇದೆ. ಯಾವಾಗಾದರೂ ನಾನು ಇಲ್ಲಿ ಯೋಗ ಮ್ಯಾಟ್ನ ತೊಗೊಳ್ತೀನಿ. ನೋಡಿ, ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಒಂದೇ ಫ್ರೇಮಲ್ಲಿ ಎಷ್ಟೊಂದು ದೇವರುಗಳ ಫೋಟೋನೂ ಸಹ ಇಲ್ಲಿದೆ. ದೇವರ ಮಂಟಪನೂ ಸಹ ಸಿಗುತ್ತೆ. ನೋಡಿ, ಇವೆಲ್ಲ ಖಾದಿ ಕ್ಲಾತ್ಗಳು, ಮತ್ತು ತೋರಣ, ಬಾಗಿಲಿಗೆ ತೋರಣ ಎಲ್ಲ ಸಿಗುತ್ತೆ. ನೋಡಿ, ಇವೆಲ್ಲ ಕಾಟನ್ ಕ್ಲಾತ್ಗಳು, ಪ್ಯೂರ್ ಖಾದಿ ಅಂತಲೇ ಹೇಳ್ಬೋದು. ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಚಿಕ್ಕ ಚಿಕ್ಕ ಚೂಡಿದಾರ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ತೋರಣ. ನೋಡಿ, ನವಿಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಶೋ ಪೀಸ ಸಹ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ, ಇದು ಭತ್ತದ ತೋರಣ. ಇದಂತೂ ಕ್ಯೂಟ್ ಆಗಿದೆ ಅಲ್ವಾ. ನಾವೀಗ ಆರ್ಟ್ ಆಫ್ ಲಿವಿಂಗಿಂದ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಹಾಗೆ ನಮ್ಮ ಬೇರೆ ಬೇರೆ ವಿಡಿಯೋಗಳನ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿ.